ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೇಘ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ಇವತ್ತಿನ ದಿನ ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ನೀವು. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಹೂವನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಪ್ರತಿದಿನ ಹೂವನ್ನು ಚೇಂಜ್ ಮಾಡಿಬಿಟ್ಟು ನಾನು ಪೂಜೆ ಮಾಡ್ತೀನಿ. ಸೊ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ಮಗಳ ಕಿತಾಪತಿ ಎಷ್ಟಿದೆ ಅಂತ. ನನ್ನ ಹಸ್ಬೆಂಡ್ ಕರೀತಾ ಇದ್ದರು, ಬಾ ಬಾ ಮಮ್ಮಿ ಪೂಜೆ ಮಾಡಲಿ ಅಂತ. ಸೊ ಅವಳು ಬಿಡ್ತಾನೆ ಇರಲಿಲ್ಲ. ನಾನು ಬರ್ತೀನಿ, ನಾನು ಪೂಜೆ ಮಾಡ್ತೀನಿ ಅಂತ ಇದು ಮಾಡ್ತಾಳೆ. ಸೊ ಪೂಜೆ ಏನೋ ಮಾಡ್ತಾಳೆ, ಓಕೆ. ಮಾಡೋ ಟೈಮಲ್ಲೆಲ್ಲ ದೀಪ ಎಲ್ಲ ಮುಟ್ಬಿಡ್ತಾಳೆ ಮತ್ತು ಗಂಧದ ಕಡ್ಡಿ ಅನಿಸಿರ್ತೀವಲ್ಲ ಅದನ್ನೆಲ್ಲ ಮುಟ್ಬಿಡ್ತಾಳೆ. ಹಾಗಾಗಿ ನಮಗೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವ ದೇವ್ರ ಮನೇಲಿ, ಅಷ್ಟಾಗಿ ಮಕ್ಕಳನ್ನ ಬಿಡಲ್ಲ. ಸೊ ಬನ್ನಿ, ಇವತ್ತಿನ ದಿನ ಈವ್ನಿಂಗ್ ರೊಟೀನ್ ನಂದು ಹೇಗೋಗುತ್ತೆ ಅಂತ ನೋಡ್ಕೊಂಡು ಬರೋಣ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಉಪ್ಪಿನ ದೀಪನ ಅಂದರೆ ವಿಸರ್ಜನೆ ಮಾಡಬೇಕಿತ್ತು, ಉಪ್ಪಿನ ದೀಪನ ತೆಗಿಬೇಕಿತ್ತು. ಶುಕ್ರವಾರ ಹಚ್ಚಿ ನಾನು ಸ್ಯಾಟರ್ಡೆ ತೆಗೆದುಬಿಡ್ತೀನಿ ಉಪ್ಪಿನ ದೀಪನ. ಸೊ ಹಾಗೆ ಅದು ಆಗುತ್ತೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನನ್ನ ಈವ್ನಿಂಗ್ ರೊಟೀನ್ ಆ್ಯಸ್ ಯೂಶುವಲ್ ಹೀಗೆ ಇರುತ್ತೆ. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ನಾನು ಆಚೆಗೆ ದೀಪನ ಹಚ್ಚುತ್ತೀನಿ. ನೀವೆಲ್ಲರೂ ಹೇಗೆ ಆಚರಣೆ ಮಾಡ್ತೀರಾ? ಕಾರ್ತಿಕ ಸೋಮವಾರದಲ್ಲಿ ಕೆಲವರು ಹಚ್ಚುತ್ತಾರೆ ಮತ್ತು ಪ್ರತಿ ತಿಂಗಳು ಪೂರ ಹಚ್ಚುತ್ತಾರೆ. ನಾನು ಕಾರ್ತಿಕ ಸೋಮವಾರ ದಿನ ಹಚ್ಚಲ್ಲ, ಪ್ರತಿದಿನ ಒಂದು ತಿಂಗಳು ಫುಲ್ಲು ನಾನು ಆಚೆ ಕಡೆ ದೀಪನ ಹಚ್ಚುತ್ತೀನಿ. ನನ್ನ ಈವ್ನಿಂಗ್ ಸಾಯಂಕಾಲದ ನನ್ನ ದಿನನಿತ್ಯದ ರೋಟೀನ್ನ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಬಂದು ನೋಡಿ ಇಲ್ಲಿ ಎಷ್ಟು ಪೂಜೆ ಮಾಡೋಕ್ಕೂ ಕೊಡಲ್ಲ ಅವಳು, ನಾನು ಪೂಜೆ ಮಾಡಬೇಕು ಅಂತ ಅವಳು ಕೈ ಮುಗಿತಾ ಇದ್ದಾಳೆ. ಸೊ ಹಾಗೆ ಅವಳ ಜೊತೆನೂ ಕೂಡ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಏನು ಮಾಡೋಣ ಅಂತ ಕೇಳಿದಾಗ ನನ್ನ ಹಸ್ಬೆಂಡ್ ಚಪಾತಿ ಬೇಕು ಅಂತ ಹೇಳಿದ್ರು. ನೈಟ್ ಆದಮೇಲೆ ಚಪಾತಿ ಇಲ್ಲ ಮುದ್ದೆ ಮಾಡೇ ಮಾಡ್ತೀನಿ. ನಾನು ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟಿದ್ದೆ, ಅಂದರೆ ಹುರಿದು ಹುರುಳಿಕಾಳು ಸಾರು ಅಂತ ಇರಲ್ಲ, ಆ ಸಾಂಬಾರು ಮಾಡಿದ್ದೆ. ಹುರಿದ್ಬಿಟ್ಟು ಹುರುಳಿಕಾಳು ಸಾಂಬಾರು ಮಾಡಿದ್ದೆ. ಹಾಗಾಗಿ ಆ ಸಾಂಬಾರೇ ಇತ್ತು. ಚಪಾತಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಚಟ್ನಿ ಪುಡಿನೂ ಇತ್ತು. ಯಾವುದ್ರಲ್ಲಾದರೂ ತಿನ್ಕೋಬೋದು ಅಂತ ಹೇಳಿ ಚಪಾತಿನ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಪಾಪು ದೋಸೆ ಬೇಕು ಅಂತ ಹೇಳ್ತಾಯಿದ್ಲು. ಅವಳಿಗೇನು ದೋಸೆ ಕೊಡಲಿಲ್ಲ, ಚಪಾತಿ ತಿನ್ನಲಿಲ್ಲ ಅವಳು ಕೊನೆಗೂ. ಅಂದರೆ ಆಟ ಆಡೋಕ್ಕಷ್ಟೇ ಇಸ್ಕೊಳ್ತಾ ಇದ್ಲು ಚಪಾತಿ ಹಿಟ್ಟನ್ನು. ಮತ್ತು ಅದಾದಮೇಲೆ ಪಾಪುಗೆ ಏನು ಊಟ ತಿನ್ನಿಸ್ತೀರಾ ಅಂತ ಕೆಲವರು ಕೇಳ್ತಾ ಇದ್ರಿ ಅಲ್ವಾ. ಅವಳಿಗೆ ಹಾಲನ್ನು ತಿನ್ನಿಸ್ತೀನಿ, ಕೆಲವೊಂದು ಸರಿ ಹಾಲು ಮೊಸರು ನಾನೇನು ಸಾಂಬಾರು ಮಾಡಿರ್ತೀನಿ ಅದೇ ಸಾಂಬಾರಲ್ಲಿ ಊಟನ ತಿನ್ನಿಸ್ತೀನಿ, ಬೇರೆ ಸಪ್ರೇಟ್ ಅಂತ ಏನಿಲ್ಲ. ಮಧ್ಯದಲ್ಲಿ ಡ್ರೈ ಫ್ರೂಟ್ಸು ಮತ್ತು ಮಾಮೂಲಿ ಫ್ರೂಟ್ಸ್ನ ಕೊಡ್ತಾ ಇರ್ತೀನಿ ಅಷ್ಟೇ. ಬೆಳಿಗ್ಗೆ ಸಂಜೆ ಕಂಪಲ್ಸರಿ ಹಾಲನ್ನ ಕೊಡ್ತೀನಿ. ಸೊ ಕೆಲವೊಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡಬೇಕಿತ್ತು, ಹಾಗಾಗಿ ತುಂಬ ಜನ ಕ್ವಶನ್ನ ಕೇಳ್ತಾ ಇರ್ತೀರ. ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಸೊ ಕೆಲವರು ಕೇಳಿದ್ರು ನಿಮ್ಮ ಅಪ್ಪ ಎಲ್ಲಿ, ಏನು ಮಾಡ್ಕೊಂಡಿದ್ದಾರೆ, ಅವ್ರನ್ನ ಯಾಕೆ ವಿಡಿಯೋದಲ್ಲಿ ತೋರಿಸಲ್ಲ ಅಂತ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಹೇಳೋದಕ್ಕೆ. ನನ್ನ ಯೂಟ್ಯೂಬ್, ನಾನು ಒಂದು ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಎಲ್ಲನೂ ಹೇಳ್ಕೊಳ್ಳೇಬೇಕು ಮತ್ತು ನನ್ನ ಲೈಫ್ ಸ್ಟೈಲ್ನ ತೋರಿಸೋದ್ರಿಂದ ಎಲ್ಲನೂ ಕೂಡ ಶೇರ್ ಮಾಡಿಕೊಳ್ಳೇಬೇಕು. ಅದಕ್ಕೂ ಒಂದು ದಿನ ಬರುತ್ತೆ, ಅದಕ್ಕೂ ಒಂದು ಟೈಮ್ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕೆ ಅವ್ರನ್ನ ತೋರಿಸಿಲ್ಲ, ಅವರು ಇದ್ದಾರಾ ಇಲ್ವಾ, ಖಂಡಿತ ಇದೆಲ್ಲದಕ್ಕೂ ನಾನು ಉತ್ತರನ ಕೊಡ್ತೀನಿ ಮುಂದೆ ಒಂದು ದಿನದಲ್ಲಿ. ಸೊ ಆ ಕ್ವಶನ್ಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದಾದಮೇಲೆ ಇವಾಗ ಮತ್ತೆ ಚಪಾತಿನ ನಮ್ಮ ಪಾಪುಗೆ ಹಸ್ಬೆಂಡ್ಗೆ ಹಾಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಚಪಾತಿ ಆರೋದ್ರೆ ತಿನ್ನೋಕ್ಕಾಗಲ್ಲ ಅಲ್ವಾ ಈ ಮಳೆ ಟೈಮಲ್ಲಿ. ಸೊ ನಿಮ್ಮ ಈವ್ನಿಂಗ್ ರೋಟೀನ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನನಗೂ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ಕೆಲವು ಮನೆಗೆ ಬೇಕಾಗಿರುವಂಥ ತರಕಾರಿ ಮತ್ತು ಸಾಮಾನು ಇಷ್ಟು ಬೇಕಿತ್ತು, ಹಾಗಾಗಿ ಆವತ್ತಿನ ದಿನಕ್ಕೆ ಏನು ಬೇಕಾಗಿರುತ್ತೆ ಕೆಲವೊಂದು ಮಾರ್ಕೆಟಿಂದ ಕೆಲವು ತರಕಾರಿಗಳು ಮತ್ತು ಸ್ವಲ್ಪ ಸಾಮಾನನ್ನು ತೊಗೊಂಡಿದ್ದೀವಿ. ಗ್ರಾಸರಿ ಶಾಪಿಂಗ್ ತೋರಿಸಿ ನೀವು ಎಷ್ಟು ಮನೆಗೆ ಐಟಮ್ ತೊಗೊಳ್ತೀರಾ ಮಂತ್ಲಿ ಅಂತ ಕೇಳಿದ್ರಿ, ಅದನ್ನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಇನ್ನು ಕೆಲವರು ಕೇಳಿದ್ರಿ ನಿಮ್ಮ ಚೈಲ್ಡ್ಹುಡ್ ಮೆಮೊರಿನ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಯೂಟ್ಯೂಬ್ ಜರ್ನಿ ಹೇಗಿತ್ತು. ಕ್ಯೂ ಆ್ಯಂಡ್ ಎ ಕೇಳಿದ್ದೆ ಅಲ್ವಾ ಕ್ವಶನಲ್ಲಿ, ಅದರದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟು ಯಾವಾಗಾದರೂ ಇನ್ನೊಂದು ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಾನು ಅದಕ್ಕೆಲ್ಲ ಆನ್ಸರ್ನ ಮಾಡ್ತೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ರೆ ನಿಮಗೆ ಗಜಿಬಿಜಿ ಅನಿಸುತ್ತೆ. ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಮಾಡಿರೋ ಅಂಥ ವಿಡಿಯೋ ನಾನು ಮಸೊಪ್ಪು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸಾಂಬಾರು ಈರುಳ್ಳಿ, ಇದನ್ನೆಲ್ಲ ನಾನು ಸಾಂಬಾರು ಈರುಳ್ಳಿನ ಸಿಪ್ಪೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂತ ಹೇಳಿದ್ರೆ ಮಕ್ಕಳು ಇದ್ದಾಗ ನಮಗೆ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡೋಕ್ಕಾಗಲ್ಲ. ಈ ರೀತಿ ಫ್ರೀ ಇದ್ದಾಗ ಈ ರೀತಿ ಸೊಪ್ಪನ್ನು ಮತ್ತು ತರಕಾರಿನೆಲ್ಲ ಹಚ್ಚಿಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ನಾವು ಯಾವಾಗ ಬೇಕಾವಾಗ ಸಾಂಬಾರನ್ನ ಮಾಡ್ಕೋಬೋದು. ಇದು ಹುಳಿ ಸೊಪ್ಪು ಅಂತ ಹೇಳ್ತಾರೆ ಅಲ್ವಾ, ಈ ಸೊಪ್ಪಿಗೆ ಏನು ಹೆಸರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ಹುಳಿ ಸೊಪ್ಪು ಅಂತ ಹೇಳ್ತಾರೆ ಈ ಕಡೆ. ಮಸೊಪ್ಪು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹೆಸರು ಬೇಳೆ ಮತ್ತು ತೊಗರಿ ಬೇಳೆನ ವಾಶ್ ಮಾಡಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪನ್ನ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆ ಕೊಡ್ಕೊಳ್ತೀನಿ ಸಾಂಬಾರಿಗೆ, ಅಷ್ಟೇ ಫ್ರೆಂಡ್ಸ್. ನಿಮ್ಮ ಒಂದು ಕ್ವಶನಿಗೆ ನಾನು ಆನ್ಸರ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಖಂಡಿತವಾಗಿಯೂ ನಾನು ನಿಮ್ಮ ಕ್ವಶನ್ಗೆ ಉತ್ತರನ ಹೇಳೇ ಹೇಳ್ತೀನಿ, ಓಕೆನಾ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೆ ಇನ್ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ ಅಲ್ವಾ. ಅದಕ್ಕೂ ಒಂದು ಟೈಮ್ ಬರುತ್ತೆ, ಅದಕ್ಕೂ ಒಂದು ಏನಂತ ಹೇಳ್ತಾರೆ, ಒಂದು ಒಳ್ಳೆ ಕಾಲ, ಒಳ್ಳೆ ಟೈಮ್ ಬರಲಿ ಅವಾಗ ಹೇಳ್ಕೊಳ್ತೀನಿ. ನಮ್ಮಪ್ಪನ ಬಗ್ಗೆ ಹೇಳಿ, ನಿಮ್ಮಪ್ಪ ಎಲ್ಲಿ ತೋರಿಸಿ ವಿಡಿಯೋದಲ್ಲಿ, ನಿಮ್ಮಪ್ಪ ಯಾರು ಅಂತ ಕೇಳಿದ್ರಿ ಅಲ್ವಾ. ಸೊ ಅದಕ್ಕೆ ಮುಂದೆ ಒಂದು ದಿನ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಇವಾಗ ಬನ್ನಿ ನನ್ನ ಡೈಲಿ ರೋಟೀನಲ್ಲಿ ಹೇಗೆ ನಡೀತಾ ಇರುತ್ತೆ ನನ್ನ ಲೈಫ್ ಸ್ಟೈಲ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದು ಮಧ್ಯಾಹ್ನ, ನಾನು ಮಾರ್ನಿಂಗೇ ಸಾಂಬಾರು ಮಾಡೋದಿಲ್ಲ, ಮಧ್ಯಾಹ್ನ ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅನ್ನೋದಾದರೆ ಸಾಂಬಾರನ್ನ ಮಾಡ್ತೀನಿ, ಇಲ್ಲಾಂದರೆ ಟಿಫನ್. ನಾನು ಡಯಟಲ್ಲಿರೋದ್ರಿಂದ ಮಧ್ಯಾಹ್ನ ಅಷ್ಟಾಗಿ ಊಟನ ತಿನ್ನಲ್ಲ, ಫ್ರೂಟ್ಸು ಇಲ್ಲ ಸಲಾಡ್ ಟೈಪಲ್ಲಿ ತಿಂತೀನಿ ಅಷ್ಟೇ. ಕೇಳ್ತಾ ಇದ್ರಿ ಹೇಗೆ ವೆಯ್ಟ್ ಲಾಸ್ ಆದ್ರಿ ಅಂತ, ಅದಕ್ಕೂ ಒಂದು ಎಲ್ಲ ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ಸೊ ನಿಮ್ಮ ಕ್ವಶನ್ಗೆ ನನ್ನ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಅವತ್ತಿನ ದಿನ ನನ್ನ ಡೇ ಹೇಗೋಯ್ತು ಅಂತ ನೋಡಿ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಸಾಂಬಾರ್ ರೆಸಿಪಿ ನೋಡಿದ್ರಿ ಅಲ್ವಾ? ಈ ರೆಸಿಪಿನೆಲ್ಲ ನಾನು ಏನು ಎಕ್ಸ್ಪ್ಲೈನ್ ಮಾಡಿಲ್ಲ, ಹೇಗೆ ಹೇಗೆ ಮಾಡ್ತೀನಿ ಅಂತ. ಇಂಗ್ರೀಡಿಯೆಂಟ್ಸ್ ಕೂಡ ತೋರಿಸಿಲ್ಲ, ಹಾಗೆ ಮೇಲ್ಮೇಲೆ ತೋರಿಸಿದ್ದೀನಿ ಅಷ್ಟೇ ಈ ರೆಸಿಪಿನ. ಈ ರೆಸಿಪಿ ಬಗ್ಗೆ ಬೇಕಂತ ಹೇಳಿದ್ರೆ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಒಂದ್ಸರಿ ಚೆಕ್ ಮಾಡ್ಬೋದು. ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.